ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಸುದ್ದಿಗಾರ ಸತ್ಯದ ಕೋಗು, ನಾನು ನಿಮ್ಮ ಆಶಾ ಮಹೇಂದ್ರ. ಶ್ರೀಮಾರಿ ಕೋಟ್ಯಾಧಿಪತಿಯಾದ 22 ವರ್ಷದ ಯುವಕ ಈತ ಎಂಬಿಎ ಪದವಿ ಮುಗಿಸಿ ಜೀವನದ ನೌಕೆ ಸಾಗಿಸಲು ಒಂದು ಜಾಬ್ ಗಿಟ್ಟಿಸಿಕೊಂಡು ನೆಮ್ಮದಿಯಾಗಿ ಇರಬಹುದಿತ್ತು. ಆದರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಈ ಉತ್ಸಾಹಿ ಯುವಕ ಹಾಗೆ ಮಾಡಲಿಲ್ಲ. ಇವನ ಕಣ್ಣುಗಳಲ್ಲಿ ನಿರೀಕ್ಷೆಗಳ ಹೊಳೆ ಅರಿಯುತ್ತಿತ್ತು. ತಡ ಮಾಡದೆ ಶಿಕ್ಷಣಕ್ಕೆ ಶರಣು ಹೇಳಿ ಟೀ ಮಾರಲು ಮುಂದಾಗುತ್ತಾನೆ. ಮುಂದೆ ಈತ ವರ್ಷಕ್ಕೆ 300 ಕೋಟಿ ರೂ ಸಂಪಾದಿಸುವ ಸಾಹಸಿ ಸಾಧಕನಾಗುತ್ತಾನೆ. ಹೌದು, ಇದು ಯಾವುದೋ ಸಿನಿಮಾದಲ್ಲಿಯ ಅಥವಾ ಕಾದಂಬರಿಯಲ್ಲಿ ಬರುವ ಕಥೆಯಲ್ಲ. ನಾನು ಎಲ್ಲರಂತೆ ಅಲ್ಲ, ಬದುಕಲು ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಬೇಕಿರುವುದು ಆತ್ಮವಿಶ್ವಾಸ ಹಾಗೂ ಛಲ ಎಂದು ಎಲ್ಲರಿಗೂ ತೋರಿಸಿಕೊಟ್ಟ 22 ವರ್ಷ ವಯಸ್ಸಿನ ಸಾಹಸಿ ಯುವಕ ಪ್ರಫುಲ್ ಬಿಲ್ಲೋರ್ ಅವರ ರಿಯಲ್ ಕಹಾನಿ. ಕಿರಿಯ ವಯಸ್ಸಿನಲ್ಲಿಯೇ ಪ್ರಫುಲ್ ಕೋಟ್ಯಾಧಿಪತಿಯಾಗಿದ್ದಾನೆ. ನಮ್ಮ ಬದುಕು ಇಷ್ಟಕ್ಕೆ ಮುಗಿಯಿತು ಎಂದು ಜಿಗುಪ್ಸೆ ಪಟ್ಟಿಕೊಳ್ಳುವ ಅದೆಷ್ಟೋ ಜನರಿಗೆ ಸ್ಫೂರ್ತಿಯ ಚಿಲುಮೆ ಆಗಿದ್ದಾನೆ. ಶ್ರದ್ಧೆ, ಸಾಧಿಸುವ ಚಲವಂದಿದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ತೋರಿಸಿಕೊಟ್ಟಿದ್ದಾನೆ. ಅಷ್ಟಕ್ಕೂ ಪ್ರಫುಲ್ ಸಾಧಿಸಿದ್ದು ಏನು ಗೊತ್ತಾ? ರಸ್ತೆ ಬದಿ ಚಾಯ್ ಮಾರಿ ಕೋಟಿ ಕೋಟಿ ಹಣ ಗಳಿಸುತ್ತಿರುವ ಈ ಯುವಕನ ಅಸಲಿ ಕಥೆ ಇಲ್ಲಿದೆ ನೋಡಿ. ಸಿಇಟಿ ಪರೀಕ್ಷೆ ಪಾಸ್ ಮಾಡಲು ಸಾಧ್ಯವಾಗದ ಪ್ರಫುಲ್ ಶಿಕ್ಷಣವನ್ನೇ ಮೊಟಕುಗೊಳಿಸಲು ಮುಂದಾಗುತ್ತಾನೆ. ಆದರೆ ಈತನ ತಂದೆ ತಾಯಿಗಳು ಕೇಳಬೇಕಲ್ಲ, ಎಲ್ಲಾ ಪೋಷಕರಂತೆ ತನ್ನ ಮಗ ಒಂದು ಡಿಗ್ರಿ ಮುಗಿಸಿ ಎಲ್ಲಿಯಾದರೂ ಕೆಲಸಕ್ಕೆ ಸೇರಲಿ ಎನ್ನುವುದು ಪ್ರಫುಲ್ ಪಾಲಕರ ಬಯಕೆಯಾಗಿರುತ್ತದೆ. ಶಿಕ್ಷಣಕ್ಕೆ ಗುಡ್ ಬೈ ಹೇಳಿ ದೇಶ ಸಂಚಾರಕ್ಕೆ ಅಣಿಯಾಗಬೇಕೆಂದು ಯೋಜನೆ ಹಾಕಿಕೊಂಡಿದ್ದ ಪ್ರಫುಲ್ ಪಾಲಕರ ಒತ್ತಾಸೆಗೆ ಮಣಿದು ಅಹಮದಾಬಾದ್ ನಲ್ಲಿರುವ ಕಾಲೇಜ್ ಒಂದರಲ್ಲಿ ಎಂಬಿಎ ಅಡ್ಮಿಷನ್ ಪಡೆಯುತ್ತಾನೆ. ಕಾಲೇಜಿಗೆ ಹೋಗುವುದರ ಜೊತೆಗೆ ರೆಸ್ಟೋರೆಂಟ್ ಒಂದರಲ್ಲಿ ಪಾರ್ಟ್ ಟೈಮ್ ಜಾಬ್ ಗೆ ಸೇರಿಕೊಳ್ಳುತ್ತಾನೆ. ಅಂದೊಂದು ದಿನ ತಾನೇ ಒಂದು ಟೀ ಅಂಗಡಿ ತೆರೆಯುವ ಯೋಚನೆ ಈತನ ಮೆದುಳಿನಲ್ಲಿ ಮಿಂಚಿನಂತೆ ಸುಳಿಯುತ್ತದೆ. ತಡ ಮಾಡದೆ ಅಹಮದಾಬಾದ್ ನಲ್ಲಿ ರಸ್ತೆ ಬದಿ ಪುಟ್ಟ ಟೀ ಸ್ಟಾಲ್ ಶುರು ಮಾಡುತ್ತಾನೆ. ಮೊದಲ ದಿನ ಈತ ಮಾರಿದ್ದು ಕೇವಲ ಒಂದು ಟೀ ಮಾತ್ರ. ಪ್ರಫುಲ್ನ ಈ ನಿರ್ಧಾರಕ್ಕೆ ಯಾರ ಬೆಂಬಲವೂ ಸಿಗುವುದಿಲ್ಲ. ಬದಲಾಗಿ ಈತನನ್ನು ನೋಡಿ ಗೇಲಿ ಮಾಡಿ ಈಯಾಳಿಸಿದವರೇ ಜಾಸ್ತಿ. ಸಂಬಂಧಿಕರು, ಸ್ನೇಹಿತರು ಯಾರೂ ಕೂಡ ಪ್ರಫುಲ್ನ ಬೆನ್ನಿಗೆ ನಿಲ್ಲುವುದಿಲ್ಲ. ಇದ್ಯಾವುದರಿಂದಲೂ ಎದೆಗುಂದದ ಪ್ರಫುಲ್ ಟೀ ಮಾರುವುದರಲ್ಲಿಯೇ ಮಗ್ನನಾಗುತ್ತಾನೆ. ಕಾಲೇಜು ತ್ಯಜಿಸಿ ಪೂರ್ಣ ಸಮಯ ಟೀ ಅಂಗಡಿಗೆ ಮೀಸಲಿಡುತ್ತಾನೆ. ಕಷ್ಟಪಟ್ಟು ದುಡಿಯುತ್ತಾನೆ. ಕೆಲವು ತಿಂಗಳುಗಳ ನಂತರ ತಿಂಗಳಿಗೆ 15,000 ರು ಸಂಪಾದಿಸುತ್ತಾನೆ. ದಿನಗಳು ಉರುಳಿದಂತೆ ಪ್ರಫುಲ್ ತಯಾರಿಸುವ ಟೀ ಫೇಮಸ್ ಆಗುತ್ತದೆ. ಗ್ರಾಹಕರ ಜೊತೆ ಈತನ ಒಡನಾಟ ಪ್ರಫುಲ್ ಕೈ ಹಿಡಿಯುತ್ತದೆ. ತನ್ನ ಅಂಗಡಿಗೆ ಎಂಬಿಎ ಚಾಯ್ ವಾಲಾ ಎಂದು ನಾಮಕರಣ ಮಾಡುತ್ತಾನೆ. ನೋಡು ನೋಡುತ್ತಿದ್ದಂತೆ ದೊಡ್ಡ ಉದ್ಯಮಿಯಾಗಿ ಬೆಳೆದು ನಿಲ್ಲುತ್ತಾನೆ. ಸದ್ಯ ಪ್ರಫುಲ್ ಎಂಬಿಎ ಚಾಯ್ ವಾಲಾ ಎಂದು ದೇಶದಲ್ಲಿ ಖ್ಯಾತಿ ಪಡೆದಿದ್ದಾನೆ. ವರ್ಷಕ್ಕೆ 3 ಕೋಟಿ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾನೆ. ಛಲವೊಂದಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಪ್ರಫುಲ್ ಉತ್ತಮ ಉದಾಹರಣೆಯಾಗುತ್ತಾನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.